ಪ್ರಿಯ ವಿದ್ಯಾರ್ಥಿಗಳೇ, ಅಧ್ಯಾಯ 6 ಸರ್ಕಾರದ ಆದೇಶ ಪತ್ರಗಳು. ಸರ್ಕಾರದ ಆದೇಶ ಪತ್ರಗಳು ಯಾವುವು, ಯಾವ ಟೈಪ್ ಅದಾವು ಅದನ್ನು ಈಗ ನೋಡೋಣ. ನಮ್ಮ ಭಾರತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರದ ಸುಗಮ ಕಾರ್ಯಗಳಿಗೆ, ಅಂದರೆ ಸರ್ಕಾರದ ಕಾರ್ಯಗಳು ಸುಗಮವಾಗಿ ನಡೆಯಲು ಅಥವಾ ಸಾರ್ವಜನಿಕರಿಗೆ ಬೇಗ ಸರ್ಕಾರದ ಕಾರ್ಯಕ್ರಮಗಳು ತಲುಪಲು ಮತ್ತು ಸರ್ಕಾರದ ದಿನನಿತ್ಯದ ಆಡಳಿತದಲ್ಲಿ ಅನೇಕ ವಿಷಯಗಳ ಬಗ್ಗೆ ಪ್ರಸ್ತಾಪ ಇರುತ್ತದೆ. ಇಂಥ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳ ಬಗ್ಗೆ ತೀರ್ಮಾನಗಳನ್ನು ಕೈಗೊಳ್ಳುವುದು ಸರ್ಕಾರದ ಆಡಳಿತದ ಉನ್ನತ ಮಟ್ಟದಿಂದ ಮಾತ್ರ ಸಾಧ್ಯವಿರುತ್ತದೆ, ಅಂದರೆ ಉನ್ನತ ಅಧಿಕಾರಿಗಳಿಂದ ಮಾತ್ರ ಸಾಧ್ಯವಿರುತ್ತದೆ. ಆ ಸಂದರ್ಭದಲ್ಲಿ ಆ ಪ್ರಸ್ತಾಪಗಳಿಗೆ ಸಾರ್ವಜನಿಕರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾರ್ವಜನಿಕರ ನಿಯಮ ಮತ್ತು ನೀತಿಗಳಿಗೆ ಸಂಬಂಧಿಸಿದ ಹಾಗೆ ಅಥವಾ ಮಹತ್ವದ ವಿಷಯ ಎಂದು ಪರಿಗಣಿಸಲಾದ ಯಾವುದೇ ವಿಷಯಗಳಿಗೆ ಸಂಬಂಧಿಸಿದಂತೆ ಆಡಳಿತಾತ್ಮಕ ತೀರ್ಮಾನಗಳನ್ನು ಕೈಗೊಳ್ಳುವುದು ಹಾಗೂ ಆದೇಶಗಳನ್ನು ಹೊರಡಿಸುವುದು ಈ ಕೆಲಸ ಸದಾ ಸರ್ಕಾರದಲ್ಲಿ ಇದ್ದೇ ಇರುತ್ತದೆ. ಈ ರೀತಿ ತೀರ್ಮಾನ ಅಥವಾ ಆದೇಶಗಳನ್ನು ಒಳಗೊಂಡ ಪತ್ರಕ್ಕನ ನಾವೇನಂತೀವಿ, ಆದೇಶ ಅಥವಾ ನಡೆವಳಿ ಆರ್ಡರ್ ಎಂದು ಕರಿತೀವಿ. ಆರ್ಡರ್ ಅಂತಂದರೆ ಸರ್ಕಾರದ ನಿಯಮಗಳಿಗನುಸಾರ ಮಹತ್ವದ ವಿಷಯಗಳ ತೀರ್ಮಾನ ಮತ್ತು ಆ ತೀರ್ಮಾನಗಳನ್ನು ಆದೇಶಗಳ ಮೂಲಕ ಸಾರ್ವಜನಿಕರಿಗೆ ತಲುಪಿಸುವುದು. ಈ ರೀತಿಯ ಪತ್ರ ರೂಪಕ್ಕೆ ನಾವು ಆದೇಶ ಅಥವಾ ನಡೆವಳಿ ಅಥವಾ ಆರ್ಡರ್ ಅಂತಂದು ಹೇಳ್ತೀವಿ. ಸರ್ಕಾರ ಅಲ್ಲದ ಆದೇಶಗಳನ್ನು ಪ್ರಾದೇಶಿಕ ವಿಭಾಗ, ಜಿಲ್ಲೆ, ತಾಲೂಕು ಮಟ್ಟದಲ್ಲಿ ಆಯಾ ಹಂತದ ಮುಖ್ಯಾಧಿಕಾರಿಗಳು ತಮ್ಮ ಅಧಿಕಾರ ವ್ಯಾಪ್ತಿಯೊಳಗೆ ಇಂತಹ ಆದೇಶಗಳನ್ನು ಆಗಾಗ ಹೊರಡಿಸುತ್ತಾರೆ. ಹಾಗಾದರೆ ಸರ್ಕಾರಿ ಆದೇಶದ ವಿವಿಧ ರೂಪಗಳು ಯಾವುವು ನೋಡೋಣ. ಒಂದು, ಸರ್ಕಾರದ ಆದೇಶಗಳು ಅಥವಾ ನಡೆವಳಿ ಅಥವಾ ನಡಾವಳಿಗಳು. ಎರಡು, ಇಲಾಖೆಯ ಕಚೇರಿಯ ಆದೇಶಗಳು. ಮೂರು, ಸರ್ಕಾರದ ಇಲಾಖೆಯ ಕಚೇರಿಗಳ ಅಧಿಸೂಚನೆ. ನಾಲ್ಕು, ಇಲಾಖೆ ಅಥವಾ ಕಚೇರಿಗಳ ಸುತ್ತೋಲೆ. ಮತ್ತು ಐದು, ಇಲಾಖೆ ಅಥವಾ ಕಚೇರಿಗಳ ಜ್ಞಾಪನ ಅಥವಾ ಅಧಿಕೃತ ಜ್ಞಾಪನಗಳು. ಒಂದು ನಡಾವಳಿ ಆಯಿತು, ಆದೇಶ ನಡಾವಳಿ ಅಥವಾ ಆದೇಶ ಆಯಿತು. ಎರಡು, ಇಂಟರ್ನಲ್ ಕಚೇರಿಯ ಆದೇಶಗಳು. ಮೂರು, ಅಧಿಸೂಚನೆ. ನಾಲ್ಕು, ಸುತ್ತೋಲೆ. ಐದು, ಜ್ಞಾಪನ ಅಥವಾ ಅಧಿಕೃತ ಜ್ಞಾಪನಗಳು. 6.2 ಏನಿದೆ, ನಡಾವಳಿ ಅಥವಾ ಆದೇಶದಲ್ಲಿ ಕಡ್ಡಾಯವಾಗಿ ಇರಬೇಕಾದ ಅಂಶಗಳು ಯಾವುವು? ಒಂದು ಆದೇಶ ಪತ್ರ ಇರ್ತದಲ್ಲ, ಆದೇಶ ಪತ್ರದೊಳಗೆ ಏನೇನು ಅಂಶಗಳು ಇರಬೇಕು, ಏನು ಕಡ್ಡಾಯವಾಗಿ ಅಂಶಗಳು ಇರಬೇಕು ಅನ್ನೋದನ್ನು ಇಲ್ಲಿ ನೋಡ್ರಿ. ಫಸ್ಟ್ ಒಂದು ತಲೆಬರ, ಅದಕ್ಕೊಂದು ಶೀರ್ಷಿಕೆ ಅಥವಾ ತಲೆಬರ ಇರಬೇಕು. ಸೆಕೆಂಡ್ ಪಾಯಿಂಟು, ವಿಷಯ ಮತ್ತು ಉಲ್ಲೇಖ ಇರಬೇಕು. ಏನು ವಿಷಯ ಮತ್ತು ಅದರ ಉಲ್ಲೇಖ ಇರಬೇಕು. ಮತ್ತು ಮೂರನೇದು, ಓದಲಾಗಿದೆ ಎಂಬ ಭಾಗ. ಇಲ್ಲಿ ಓದಲಾಗಿದೆ ಅಂದರೆ ಆದೇಶ ಸಂಖ್ಯೆಯ ಒಳಗೊಂಡಂಥ ಭಾಗವನ್ನು ಓದಲಾಗಿದೆ ಎಂಬ ಭಾಗ ಇಲ್ಲಿ ಬರೆಯಲಾಗ್ತದೆ. ತಲೆಯವರ ವಿಷಯ ಉಲ್ಲೇಖ ಓದಲಾಗಿದೆ ಎಂಬ ಭಾಗ. ನಾಲ್ಕನೇದು ಪೀಠಿಕೆ ಅಥವಾ ಪ್ರಸ್ತಾವನೆ ಇರಬೇಕು, ಇಂಟ್ರಡಕ್ಷನ್ ಇರಬೇಕು. ಐದು, ಆದೇಶದ ಕ್ರಮ ಸಂಖ್ಯೆ ಮತ್ತು ದಿನಾಂಕ ಮತ್ತು ಆದೇಶದ ಒಡಲು ಮ್ಯಾಟರ್. ಏಳನೇದು,
ರಾಜ್ಯಪಾಲರ ಅಥವಾ ಇಲಾಖಾ ಮುಖ್ಯಸ್ಥರ ಆದೇಶ ಅನುಸಾರ ಎಂದು ಸಕ್ಷಮ ಅಧಿಕಾರಿಯ ಪದನಾಮ ಮತ್ತು ಸಹಿ ಇದೆಲ್ಲ ಇರಬೇಕು. ಅವರ ಅಧಿಕಾರಿಗಳ ಸಹಿ ಮತ್ತು ಅವರ ನಾಮ, ಅದು ಅವರ ಹೆಸರು ಮತ್ತು ಸಹಿ ಇವೆಲ್ಲ ಇರಬೇಕು. ಇದು ಕಡ್ಡಾಯವಾಗಿ ಇರಬೇಕಾದಂಥ ಅಂಶಗಳು. ನೆಕ್ಸ್ಟು ನಡಾವಳಿ ಅಥವಾ ಆದೇಶದಲ್ಲಿ ಕಡ್ಡಾಯವಾಗಿರಬೇಕಾದ ಅಂಶಗಳ ಸಂಕ್ಷಿಪ್ತ ವಿವರಣೆ. ಇದು ತಲೆಬರ ಅಂದರೆ ಏನು ಇವೆಲ್ಲ ನೋಡೋಣ. ತಲೆಬರ ಅಂದರೆ ಒಂದು ಭಾಗದ ಸೇವಾದಿಂದ ಹೊರಡಿಸಲಾದ ಹೊರಡಿಸಲಾಗಲಿ ಅಂದರೆ ಯಾವ ಭಾಗದಿಂದ ಅಥವಾ ಯಾವ ಡಿಪಾರ್ಟ್ಮೆಂಟಿಂದ ಹೊರಡಿಸಿ ಆದೇಶನ ಅಥವಾ ನಡಾವಳಿನ ಹೊರಡಿಸಿರ್ತಾರೋ ಆ ವಿಭಾಗದ ಹೆಸರು ಅಂದರೆ ಕರ್ನಾಟಕ ಸರ್ಕಾರದ ನಡಾವಳಿಗಳು. ಕರ್ನಾಟಕ ಸರ್ಕಾರದ ನಡಾವಳಿಗಳು ಯಾವುದಾದ್ರೂ ಇಲಾಖೆಯಿಂದ ಹೊರಡಿಸಿದ್ದಾದರೆ ಇಲಾಖೆಯಿಂದ ಹೊರಡಿಸಿದ್ದಾದರೆ ಇಲಾಖಾ ಅಧಿಕಾರಿಗಳ ಅಥವಾ ಇಲಾಖಾ ನಡಾವಳಿಗಳು ಅಂತ ಇರ್ತದೆ. ಜಿಲ್ಲಾಧಿಕಾರಿ ಕಚೇರಿಯಿಂದ ಸಂಬಂಧಿಸಿದಾಗಿದ್ದರೆ ಅಂತ ಜಿಲ್ಲಾಧಿಕಾರಿಗಳ ಕಚೇರಿಯ ನಡಾವಳಿಗಳು ಅಥವಾ ಆದೇಶಗಳು. ಸರ್ಕಾರಿ ಕಾಲೇಜಿನದ್ದಾದರೆ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳು ಕಾಲೇಜಿನ ನಡಾವಳಿಗಳು ಅಂತ ಇರ್ತದೆ. ಹೀಗೆ ತಲೆಬರ ಹೇಗೆ ಕೊಡ್ತಾರೆ? ಈಗ ಕರ್ನಾಟಕ ಸರ್ಕಾರದಿಂದ ಅಥವಾ ಸಚಿವಾಲಯದಿಂದ ಬಂದಿತ್ತು ಅಂತಂದ್ರೆ ಕರ್ನಾಟಕ ಸರ್ಕಾರದ ನಡಾವಳಿಗಳು ಅಂತ ಬರ್ತೈತಿ. ಜಿಲ್ಲಾಧಿಕಾರಿಯಿಂದ ಬಂದಿತ್ತು ಅಂತಂದ್ರೆ ಜಿಲ್ಲಾಧಿಕಾರಿಗಳ ಕಚೇರಿಯ ನಡಾವಳಿ ಅಂತ ಇರ್ತೈತಿ. ಇಲ್ಲ ಯಾವುದಾದ್ರೂ ಒಂದು ಕಾಲೇಜಿಂದ ಬಂದಿತ್ತು ಅಂತಂದರೆ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಅಥವಾ ಸರ್ಕಾರಿ ಆರ್ಟ್ಸ್ ಕಾಲೇಜು ಅಥವಾ ಸರ್ಕಾರಿ ಸೈನ್ಸ್ ಕಾಲೇಜು ಅಥವಾ ಸರ್ಕಾರಿ ಕಾಮರ್ಸ್ ಕಾಲೇಜು ಹೀಗೆ ಕಾಲೇಜಿನ ನಡಾವಳಿ ಅಂತಂದು ಹೇಳಿ ಇದು ಇರ್ತದೆ. ವಿಷಯ ಸಬ್ಜೆಕ್ಟ್ ಏನಿರ್ತೈತಿ, ಭಾಗದಲ್ಲಿ ಯಾವ ವಿಷಯವನ್ನು ಕುರಿತು ಆದೇಶ ನೀಡಲಾಗುತ್ತದೆ ಅಂತಂದು ನಾವು ಯಾವ ವಿಷಯದ ಬಗ್ಗೆ ಏನು ಹೇಳಬೇಕು ಅಂತಂದು ಇರ್ತೈತಲ್ಲ ಆ ವಿಷಯದ ಬಗ್ಗೆ ವಿಷಯದಲ್ಲಿ ವಿಷಯ ಉಲ್ಲೇಖ ಆಗಿರ್ತದೆ. ಓದಲಾಗಿದೆ ಅಂದರೆ ಏನು? ನೆಕ್ಸ್ಟು ಓದಲಾಗಿದೆ ಅಂತಂದ್ರೆ ಒಂದು ಸಾಲ ಇರ್ತದೆ, ಒಂದು ಲೈನ್ ಸಾಲ ಇರ್ತದೆ. ಇದು ಉಲ್ಲೇಖದ ರೂಪದೊಳಗೆ ಇರ್ತದೆ. ಉಲ್ಲೇಖ ಈ ಸಬ್ಜೆಕ್ಟಿನ ಕೆಳಗಡೆ ಉಲ್ಲೇಖ ಅಂತ ಇರ್ತದಲ್ಲ ಆ ರೂಪದೊಳಗೆ ಇದು ಓದಲಾಗಿದೆ ಅಂತ ಇರ್ತದೆ. ಇದರಡಿ ವಿಷಯವನ್ನು ಕುರಿತಂತೆ ಹಿಂದಿನ ತೀರ್ಮಾನಗಳು ಅಥವಾ ಪತ್ರಗಳು ಇದ್ದರೆ ಈ ವಿಷಯದ ಬಗ್ಗೆ ಹಿಂದಿನ ಯಾವುದೇ ತೀರ್ಮಾನ ಅಥವಾ ಅದರ ಪತ್ರ ವ್ಯವಹಾರ ಯಾವುದಾದ್ರೂ ಇದ್ದರೆ ಅವುಗಳನ್ನು ದಾಖಲಿಸಬೇಕು. ಅಂದರೆ ಒಂದು ವಿಷಯದ ಬಗ್ಗೆ ಈಗ ಆರ್ಡರ್ ಮಾಡ್ತಾರಂತಂದ್ರೆ ಆ ವಿಷಯಕ್ಕೆ ಸಂಬಂಧಪಟ್ಟ ಹಿಂದಿನ ಪತ್ರಗಳಾಗಲಿ ಅಥವಾ ಯಾವುದೇ ತೀರ್ಮಾನಗಳಾಗಲಿ ಇವು ಏನಾದರೂ ಇದ್ದರೆ ಅವನ್ನ ಓದಲಾಗಿದೆ ಎಂಬ ಭಾಗದಲ್ಲಿ ಸೂಚಿಸಬೇಕು. ನೆಕ್ಸ್ಟು ಪೀಠಿಕೆ ಅಥವಾ ಪ್ರಸ್ತಾವನೆ. ಪ್ರಸ್ತಾವನೆ ಹಿಂದಿನ ಎಲ್ಲ ಅಂಶಗಳನ್ನು ಒಳಗೊಂಡಿರ್ತದೆ. ಪೀಠಿಕೆಯಲ್ಲಿ ಆದೇಶಕ್ಕೆ ಸಂಬಂಧಪಟ್ಟಂಗೆ ಹಿಂದೆ ನಡೆದಿರ್ತಕ್ಕಂಥ ಆ ವಿಷಯದ ಬಗ್ಗೆ ಎಲ್ಲ ಅಂಶಗಳನ್ನು ಒಳಗೊಂಡಂತೆ ಸಂಕ್ಷಿಪ್ತವಾಗಿ ಬರೀತಾರೆ ಇಲ್ಲಿ. ಇದು ಕೂಡ ವಿಷಯ ಏನಂತ ತಿಳ್ಕೊಂಡಾಗ ಹೆಚ್ಚು ನೇರವಾಗುತ್ತೆ ಮತ್ತು ಸ್ವಲ್ಪ ಸಣ್ಣ ಪೀಠಿಕೆ ಅಂದರೆ ಸ್ವಲ್ಪ ಇಂಟ್ರೊಡಕ್ಷನ್ ಅಂದರೆ ಸ್ವಲ್ಪ ಕೊಟ್ಟಿರ್ತಾರೆ, ಅಬ್ಸ್ಟ್ರಾಕ್ಟ್ ಥರ ಕೊಟ್ಟಿರ್ತಾರೆ, ಅದನ್ನು ಸಾರಾಂಶ ಥರ ಕೊಟ್ಟಿರ್ತಾರಲ್ಲ, ಹೀಗಾಗಿ ಜಲ್ದಿ ತಿಳ್ಕೊಬೋದು, ಬೇಗ ತಿಳ್ಕೊಬೋದು. ಆದೇಶದ ನಡಾವಳಿಗಳೇನ ಒಡಲು ಅಂತಂದರೆ ಮೈನ್ ಸಬ್ಜೆಕ್ಟ್ ಸಾರಾಂಶ ಅತಿ ಮುಖ್ಯವಾದ ಭಾಗ ಇದು. ಕ್ರಮ ಕೈಗೊಳ್ಳಬೇಕಾದ ವಿಷಯದ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇಲ್ಲಿರ್ತದೆ. ಏನು ಯಾವ ವಿಷಯದ ಬಗ್ಗೆ ಅಥವಾ ಯಾವ ತೀರ್ಮಾನ, ಆ ತೀರ್ಮಾನಕ್ಕೆ ಏನೇನು ಕ್ರಮಗಳು, ಇದು ಆದೇಶದಲ್ಲಿ ಒಡಲು ಮೇನ್ ಥೀಮ್ ಇದು. ವಿಷಯ ಆದೇಶದ ವಿಷಯ ಇದರಲ್ಲಿ ಒಡಲಿನಲ್ಲಿ ಇರ್ತದೆ.
ಆದೇಶ ನಡವಳೆ ಕ್ರಮ ಸಂಖ್ಯೆ ಮತ್ತು ದಿನಾಂಕ ಪ್ರಸ್ತಾವನೆ ಇರ್ತದೆ ಇರಲೇಬೇಕು. ಆದೇಶ ಒಡಲ ನಂತರ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ ಎಂದು ಬರೆಯಲಾಗುತ್ತದೆ. ಕೆಳಗಿನ ಸ್ಥಳಗಳಲ್ಲಿ ಕಚೇರಿಗಳಲ್ಲಾದರೆ ಇದರ ಅವಶ್ಯಕತೆ ಇಲ್ಲ. ಕರ್ನಾಟಕ ಸರ್ಕಾರದ ಇತ್ತು ಅಂತಂದರೆ ಇದರ ಅವಶ್ಯಕತೆ ಇದೆ. ಆದೇಶ ಹೊರಡಿಸಲು ಅಧಿಕಾರ ಹೊಂದಿದ ಅಧಿಕಾರಿಯ ಸಹಿ, ಹೆಸರು ಮತ್ತು ಪದನಾಮ ಮತ್ತು ಇಲಾಖೆ ಆದೇಶದಲ್ಲಿ ನಮೂದಿಸಲಾಗುತ್ತದೆ. ಆದೇಶದ ನಡವಳಿ ಯಾರಿಗೆ ತಲುಪಬೇಕಾಗುವುದು ಎಂಬ ಮಾಹಿತಿ ಆದೇಶದಲ್ಲೇ ಇರುತ್ತದೆ. ಸರ್ಕಾರದ ಇಲಾಖೆ ಆದೇಶಗಳು ಎಲ್ಲರಿಗೂ ಕಳಿಸಲಾಗುವುದಿಲ್ಲ. ಒಂದು ನಿರ್ದಿಷ್ಟವಾದ ದರ್ಜೆ ಅಧಿಕಾರಿಗಳಿಗೆ, ಉದಾಹರಣೆಗೆ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾತ್ರ ಕಳಿಸ್ತಾರೆ. ಹೀಗೆ ಸಾರ್ವಜನಿಕರಿಗೂ ಕಳಿಸ್ಬೋದು. 6.4 ಇದೆ, ಒಂದು ಮಾದರಿ ಇದೆ, ಆದೇಶದ ಒಂದು ಎಕ್ಸಾಂಪಲ್ ಇದೆ, ಮಾದರಿ ಇದೆ. ಅದನ್ನ ಏನು ಅಂತ ನೋಡೋಣ. ಮಾದರಿ ನಮಗೆ ಸರ್ಕಾರದ ಆದೇಶ ಅಥವಾ ನಡಾವಳಿ. ಕರ್ನಾಟಕ ಸರ್ಕಾರದ ನಡಾವಳಿಗಳು ಇದು ಶೀರ್ಷಿಕೆ ಆಯಿತು. ಈಗ ನೆಕ್ಸ್ಟು ವಿಷಯ, ಇದು ಕರ್ನಾಟಕ ಸರ್ಕಾರದಿಂದ ಬಂದಂಥ ಆದೇಶ ಅಥವಾ ನಡಾವಳಿ. ಇಲ್ಲಿ ವಿಷಯ ಇದೆ, ಹಾಸನದಲ್ಲಿ ಹೊಸ ಇಂಜಿನಿಯರಿಂಗ್ ಕಾಲೇಜ್ ಸ್ಥಾಪನೆ ಬಗ್ಗೆ, ಕೆ ಎಸ್ ಆರ್ ಟಿ ಸಿ ಸಂಸ್ಥೆಗೆ ಸೇರಿದ 11 ಎಕರೆ ಜಮೀನನ್ನು ತಾಂತ್ರಿಕ ಶಿಕ್ಷಣ ಇಲಾಖೆಗೆ ವರ್ಗಾಯಿಸಿದ ಬಾಬ್ತು ನೀಡುವ ಬಗ್ಗೆ. ಹಾಸನದಲ್ಲಿ ಹೊಸ ಇಂಜಿನಿಯರಿಂಗ್ ಕಾಲೇಜು ಸ್ಥಾಪನೆ ಬಗ್ಗೆ KSRTCಯಿಂದ 11 ಎಕರೆ ಜಮೀನನ್ನು ತಾಂತ್ರಿಕ ಶಿಕ್ಷಣ ಇಲಾಖೆಗೆ ವರ್ಗಾಯಿಸಲಾಗಿದೆ ಎಂಬ ವಿಷಯವನ್ನು ತಿಳಿಸಾಕ ಈ ಆದೇಶನ ಬರೀತಾನ ನೋಡ್ರಿ. ಈಗ ನೆಕ್ಸ್ಟು ವಿಷಯ ಆಯಿತು, ಓದಲಾಗಿದೆ ಅಂತಂದು ಇದೆ. ಅದೇನು ನೋಡೋಣ, ಫಸ್ಟ್ ಒನ್ ಇದೆ, ಸರ್ಕಾರದ ಆದೇಶ ಸಂಖ್ಯೆ ED 175 UOK 2007 ದಿನಾಂಕ 1/6/2007 ಕ್ರಮ ಸಂಖ್ಯೆ ಮತ್ತು ದಿನಾಂಕ ಇದೆ. ಇದು ಒಂದು ಓದಲಾಗಿದೆ ಎಂಬುದು ಒಂದು. ಆ ಆದೇಶ ಸಂಖ್ಯೆ 175/2007 ತಗೊಂಡು ನೋಡಿದ್ರೆ ಅದರೊಳಗೆ ವಿಷಯ, ಈ ವಿಷಯದ ಬಗ್ಗೆ ಪ್ರಸ್ತಾಪಿಸ್ತದೆ. ಇನ್ನೊಂದಿನ ಸರ್ಕಾರದ ಆದೇಶ ಸಂಖ್ಯೆ 189 ಇದು 8/6/2007 8ನೇ ತಾರೀಕು ಜೂನ್ 2 ಪತ್ರಗಳಾಯಿತು. ಇನ್ನು ಮೂರನೇದು ಸರ್ಕಾರದ ಆದೇಶ ಸಂಖ್ಯೆ ED 175 UOK 2007 ದಿನಾಂಕ 13ನೇ ತಾರೀಕಿಗೆ ಮತ್ತೆ ಬರೀತಾರೆ, 7ನೇ ತಿಂಗಳು. ಸರ್ಕಾರದ ಸಂಖ್ಯೆ 175 UOK 2007 ದಿನಾಂಕ 21ನೇ ತಾರೀಕಿಗೆ ಪುನಃ ಆಗಸ್ಟ್ 21ನೇ ತಾರೀಕಿಗೆ ಬರೀತಾರೆ. ಮತ್ತು ಇನ್ನು 22ನೇ ತಾರೀಕಿಗೆ ಬರೀತಾರೆ, ಆಗಸ್ಟ್ 22ನೇ ತಾರೀಕಿಗೆ ಬರೀತಾರೆ. ಸೇಮ್ ಪತ್ರನ 28ನೇ ತಾರೀಕಿಗೆ ಬರೀತಾರೆ. 7ನೇದೇನಿದೆ, ನಿರ್ದೇಶಕರು ತಾಂತ್ರಿಕ ಶಿಕ್ಷಣ ಇಲಾಖೆ ಬೆಂಗಳೂರು ಅವರ ಪತ್ರ DTE 65 BLD 2006 ದಿನಾಂಕ 23/8/2007 ಈ ಅಷ್ಟು ಪತ್ರಗಳನ್ನು ಇದಕ್ಕೆ ಈ ಆರ್ಡ್ರಿಗೆ ಸಂಬಂಧಪಟ್ಟ ಹಾಗೆ, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ, ಸರ್ಕಾರಿ ಇಂಜಿನಿಯರಿಂಗ್ ಸ್ಥಾಪನೆ ಮಾಡೋ ವಿಷಯದ ಸಂಬಂಧಪಟ್ಟ ಹಾಗೆ 7 ಉಲ್ಲೇಖಗಳು ಅಥವಾ ಪತ್ರಗಳನ್ನು ಓದಲಾಗಿದೆ ಅಂತಂದು ಹೇಳ್ತಾರೆ. ನೆಕ್ಸ್ಟು ಪ್ರಸ್ತಾವನೆ, ಏನು ಪ್ರಸ್ತಾವನೆ ಅದು? ಮೇಲೆ ಓದಲಾದ 1-6 ಸರ್ಕಾರದ ಆದೇಶಗಳಲ್ಲಿ ಕ್ರಮವಾಗಿ 2007 ಮತ್ತು 8ನೇ ಸಾಲಿನಲ್ಲಿ KR ಪೇಟೆ ಹಾಸನ ಚಾಮರಾಜನಗರ ನೂತನವಾಗಿ ಪ್ರಾರಂಭಿಸಲಾದ ಸರ್ಕಾರಿ ಕಾಲೇಜು ಇಂಜಿನಿಯರಿಂಗ್ ಕಾಲೇಜುಗಳ ಬೆಂಗಳೂರಿನ KSRTC ಕಟ್ಟಡಗಳ ನಿರ್ಮಾಣದ ಅಂದಾಜು ಪಟ್ಟಿಗಳಿಗೆ ಹಾಗೂ ರಾಮನಗರ ಬಳ್ಳಾರಿ ಜಿಲ್ಲೆ ಹೂವಿನಡಗಿನಲ್ಲಿ ಮತ್ತು ಕೊಡಗು ಜಿಲ್ಲೆ ಕುಶಾಲನಗರ ಹಾವೇರಿ ಜಿಲ್ಲೆ
ಹಾವೇರಿ ನಗರ ಮತ್ತು ರಾಯಚೂರು ಜಿಲ್ಲೆ ರಾಯಚೂರು ನಗರದಲ್ಲಿ ನೂತನವಾಗಿ ಪ್ರಾರಂಭಿಸಲಾದ ಇಂಜಿನಿಯರಿಂಗ್ ಕಾಲೇಜುಗಳು ಕಟ್ಟಡ ನಿರ್ಮಾಣಕ್ಕೆ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. ಎರಡು, ಮೇಲೆ ಓದಲಾದ ಏಳರ ಪತ್ರದಲ್ಲಿ ನಿರ್ದೇಶಕರು ತಾಂತ್ರಿಕ ಶಿಕ್ಷಣ ಇಲಾಖೆ ಬೆಂಗಳೂರು ಹಾಸನ ನಗರದ ಇಂಜಿನಿಯರಿಂಗ್ ಕಾಲೇಜಿಗೆ ಹೊಂದಿಕೊಂಡಿರುವ KSRTCಗೆ ಸೇರಿದ 11 ಎಕರೆ ಜಮೀನನ್ನು ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಉಪಯೋಗಿ ಇಲಾಖೆಯ ಮೂಲಕ 11 ಎಕರೆಗೆ 1,10,000 ರೂಗಳಂತೆ ಒಟ್ಟು 110 ಲಕ್ಷಗಳನ್ನು ಮತ್ತು ಸದರಿ ಜಮೀನಿನ ನೈಋತ್ಯ ಮೂಲೆಯಲ್ಲಿ ಕಾಂಪೌಂಡ್ ನಿರ್ಮಿಸುವ ಸಲುವಾಗಿ 14 ಲಕ್ಷಗಳನ್ನು ಹೀಗೆ ಒಟ್ಟು 124 ಲಕ್ಷ ರೂಗಳ ಅನುದಾನ ಬಿಡುಗಡೆ ಮಾಡುವಂತೆ ಸರ್ಕಾರವನ್ನು ಕೋರಿರುತ್ತಾರೆ. 3, ಸದರಿ ಪ್ರಸ್ತಾವನೆಯನ್ನು ಪರಿಶೀಲಿಸಿದ ಸರ್ಕಾರವು ಈ ಕೆಳಗಿನಂತೆ ಆದೇಶಿಸುತ್ತದೆ. 3, ಇದರೊಳಗೆ ಏನಾಗ್ತದೆ, ಸರ್ಕಾರ ಆದೇಶ ಸಂಖ್ಯೆ 372/7 ಬೆಂಗಳೂರು ದಿನಾಂಕ 8/9/2007 ID 135 ಸಿಸ್ಟಮ್ ಯುನಿಕ್ 2007 August 8/9/2007 ಇದು ಆದೇಶ ಸಂಖ್ಯೆ 4. ಹಾಸನ ನಗರದ ಇಂಜಿನಿಯರಿಂಗ್ ಕಾಲೇಜುಗಳು ಹೊಂದಿಕೊಂಡು KSRTC ಸೇರಿದ 11 ಎಕರೆ ಜಮೀನನ್ನು ಎಕರೆಗೆ 1 ಇದು ಸೇಮ್ ವಿಷಯ ಆಯಿತು. ಮೇಲಿನ ವಿಷಯ ಇದೆ, 10 ರೂಗಳಂತೆ ತಾಂತ್ರಿಕ ಶಿಕ್ಷಣ ಇಲಾಖೆ 110 ಲಕ್ಷಗಳು ಮತ್ತು ಸದರಿ ಜಮೀನಿನ ನೈಋತ್ಯ ಮೂಲೆ ಕಾಂಪೌಂಡಿಗಾಗಿ 14 ಲಕ್ಷ ರೂಗಳನ್ನು ಹೀಗೆ ಒಟ್ಟು 124 ಲಕ್ಷಗಳನ್ನು 2007 ಸಾಲಿಗೆ ಲೆಕ್ಕ ಶೀರ್ಷಿಕೆ 42/02/104-13386 ಯೋಜನೆಯಡಿಯಲ್ಲಿ ಒದಗಿಸುವ ಅನುದಾನದಲ್ಲಿ ಬಳಸಿಕೊಳ್ಳಲು ನಿರ್ದೇಶಕ ತಾಂತ್ರಿಕ ಶಿಕ್ಷಣ ಇಲಾಖೆ ಬೆಂಗಳೂರು ಅವರಿಗೆ ಅನುಮತಿ ನೀಡಿದೆ. ಹಾಲಿ ಒದಗಿಸಿರುವ ಅನುದಾನದ ಶೇಕಡ 75% ಮೊತ್ತವನ್ನು ಉಪಯೋಗಿಸಿಕೊಂಡು ನಂತರ ಹೆಚ್ಚುವರಿ ಬೇಡಿಕೆಗಳ ಪ್ರಸ್ತಾಪನೆ ಸಲ್ಲಿಸುವಂತೆ ಸೂಚಿಸಲಾಗಿದೆ. ಪ್ರತಿ ಮಾಹಿಯು MMR ವರದಿಯಲ್ಲಿ ಕಾಮಗಾರಿ ಭೌತಿಕ ಮತ್ತು ಆರ್ಥಿಕ ಪ್ರಗತಿಯನ್ನು ತಪ್ಪದೇ ಸಲ್ಲಿಸತಕ್ಕದ್ದು ಕಾಮಗಾರಿಯ ಗುಣಮಟ್ಟದ ಬಗ್ಗೆ ಇಲಾಖೆಯ ಜವಾಬ್ದಾರಿಯುತ ಅಧಿಕಾರಿಗಳು ಆಗಿಂದಾಗ್ಗೆ ಪರಿಶೀಲನೆ ನಡೆಸಲು ಆದೇಶಿಸಲಾಗಿದೆ. 7, ಸದರಿ ಆದೇಶವನ್ನು ಶಿಕ್ಷಣ ಇಲಾಖೆ ಆಂತರಿಕ ವಿಷಯ ಸಲಹೆಗಾರ ಹಾಗೂ ಆರ್ಥಿಕ ಇಲಾಖೆ ಕ್ರಮವಾಗಿ ಅವರ ಅನಧಿಕೃತ ಟಿಪ್ಪಣಿ ಸಂಖ್ಯೆ CE 687/FBA 2007/27 ಹಾಗೂ ಅನಧಿಕೃತ ಟಿಪ್ಪಣಿ ಸಂಖ್ಯೆ 900 ದಿನಾಂಕ 4/9/2007 ನೀಡಿರುವ ಸಹಮತಿಯನ್ನು ಹೊರಡಿಸಲಾಗಿದೆ. ಹೀಗೆ ಆ 7 ಓದಲಾಗಿದೆ ಎಂಬ ಪತ್ರದ ವಿಷಯ ಇಲ್ಲಿ ಉಲ್ಲೇಖ ಇದೆ, ಪ್ರಸ್ತಾವನೆಯಲ್ಲಿ ಇದೆ ಪ್ರಸ್ತಾವನೆ. ಇದು ಸರ್ಕಾರ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ KS ಶ್ರೀಕಂಠೇಶ್ವರ ವಿಶೇಷ ಅಧಿಕಾರಿಗಳು ಹಾಗೂ ಪದನಿಮಿತ್ತ ಸರ್ಕಾರದ ಸಹಕಾರದರ್ಶಿ ಯೋಜನೆ ಶಿಕ್ಷಣ ಇಲಾಖೆ ಈಗ ಅವರು ಸಹಿ ಇರುತ್ತದೆ. ಇದು ಸರ್ಕಾರ ಆದೇಶದ ಒಂದು ಮಾದರಿ. ಈಗ ಇನ್ನೊಂದು ಮಾದರಿಗೆ ನೋಡೋಣ. ಸಿಂಪಲ್ಲಾಗಿ ಹೇಳ್ತೀನಿ, ಸರ್ಕಾರದ ಆದೇಶ ಮತ್ತು ಬದಲಾವಣೆಗಳ ಬಗ್ಗೆ ಮಾದರಿ. ಇನ್ನೊಂದು, ಇದು ಕರ್ನಾಟಕ ಸರ್ಕಾರದ್ದೇ. ಹಾಸನ ತಾಲೂಕಿನ ಆಡುವಳ್ಳಿ ಗ್ರಾಮ ಸರ್ವೆ ನಂಬರ್ 11 ರೇಷ್ಮೆ ಇಲಾಖೆಯು ಹೊಂದಿರುವ ಹಾಸನ ಬೆಳವಣಿಗೆ ಕೇಂದ್ರ ಕಟ್ಟಡ ಹಾಗೂ ಜಮೀನನ್ನು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಸ್ಥಾಪನೆಗಾಗಿ ತಾಂತ್ರಿಕ ಶಿಕ್ಷಣ ಇಲಾಖೆಗೆ ನೀಡುವ ಬಗ್ಗೆ ಸೇಮ್ ಹಾಗೆ ಓದಲಾಗಿದೆ ಅಂತದ್ದು. 3 ಪಾಯಿಂಟ್ಸ್ ಇದೆ. ದಿನಾಂಕ 2/8/2007 ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಹಾಸನದಲ್ಲಿ ಹೊಸ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಸ್ಥಾಪನೆಗೆ ಕುರಿತಂತೆ ನಡೆದ ಪ್ರಗತಿ ಪರಿಶೀಲನಾ ಸಭೆ ನಡವಳೆ ಮುಖ್ಯಮಂತ್ರಿ ಕಾರ್ಯದರ್ಶಿ ಟಿಪ್ಪಣಿ ಇದು ಸೇಮ್. ಇದು ಪ್ರಸ್ತಾವನೆಯಲ್ಲಿ 1 2
ಹಾಗೆ ಸೇಮ್ ಮೇಲೆ ಪ್ರಸ್ತಾವನೆ ಒಳಗೆ ಏನಿದೆ ನೋಡಿ, ಮೇಲೆ ಓದಲಾದ ಕ್ರಮದಂತೆ ಒಂದರ ಪ್ರಕಾರ ನೋಡಿ ಒಂದು ಎರಡು ಜಿ 2007 ಮನೆ ಮುಖ್ಯಮಂತ್ರಿ ಆದೇಶಿಸಿದೆ, ಅದೇ ಈ ಓದಲಾಗಿದೆ ಅನ್ನೋದನ್ನು ಇಲ್ಲಿ ಒಂದು ಪ್ಯಾರನ ಬರೀತಾರೆ, ಏನೇನಿದೆ ಏನಾಗಿದೆ ಅನ್ನೋದನ್ನು ಬರೀತಾರೆ. ಆ ಒಂದು ಫಸ್ಟ್ ಓದಲಾಗಿದೆ ಅನ್ನೋದ್ರಲ್ಲಿ ಏನಿದೆ, ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಹಾಸನ ಹೊಸ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಸ್ಥಾಪನೆಗೆ ಕುರಿತಂತೆ ನಡೆದ ಸಭೆಯಲ್ಲಿ ಹಾಸನದಲ್ಲಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜನ್ನು ಸ್ಥಾಪಿಸಲಾಗುತ್ತಿರುವ ಜಾಗದ ಪಕ್ಕದಲ್ಲಿಯೇ ಲಭ್ಯವಿರುವ ರೇಷ್ಮೆ ಮಾರುಕಟ್ಟೆ ಮಂಡಳಿಗೆ ಸೇರಿದ ಜಮೀನನ್ನು ಇಂಜಿನಿಯರಿಂಗ್ ಕಾಲೇಜ್ ಉಪಯೋಗಕ್ಕೆ ಬಳಸಲು ಚರ್ಚಿಸಿ ಹಾಸನ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ನಿವೇಶನಕ್ಕೆ ಹೊಂದಿಕೊಂಡಿರುವ BM ರಸ್ತೆ ಸರ್ವೆ ನಂಬರ್ 17 ರೇಷ್ಮೆ ಮಾರುಕಟ್ಟೆ ಮಂಡಳಿಗೆ ಸೇರಿದ 1.5 ಎಕರೆ ಜಮೀನನ್ನು ಹಾಗೂ ಜಮೀನಿನ ಕಟ್ಟಡಗಳನ್ನು ರೇಷ್ಮೆ ಇಲಾಖೆಯಿಂದ ಕಟ್ಟಡದ ಬೆಲೆಯು ಒಳಗೊಂಡಂತೆ ಎಕರೆಗೆ 10 ಲಕ್ಷ ದರದಲ್ಲಿ ಲಾಭಕ್ಕೆ ವರ್ಗಾಯಿಸಿ ತೀರ್ಮಾನಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳ ಇದು ಬಂದಿದ್ದು ಒಂದು ಓದಲಾಗಿದೆ. ಎರಡು ಕ್ರಮ ಸಂಖ್ಯೆ 3 ಎರಡನೇದ್ದು ಏನಿದೆ, ಮುಖ್ಯಮಂತ್ರಿ ಕಾರ್ಯದರ್ಶಿ ಟಿಪ್ಪಣಿ 2/2/2057 ಈಗ ಅದು 6ನೇ ತಾರೀಕಿಂದ 2/8 ಹೇಳಿ ಸೆಡ್ಗಳ ಮೂಲಕ ಈ ಪ್ರಸ್ತಾವನೆ ಇರ್ತದೆ. ಮೇಲೆ ಓದಲಾದ ಕ್ರಮ ಸಂಖ್ಯೆ ಮೂರರ ಪತ್ರದಲ್ಲಿ ಅಂದರೆ ಇದು ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತ ಪತ್ರ ಸಂಖ್ಯೆ ಸಭೆ ವಿಲೇವಾರಿ ಹಾಸನ 14/16/17/21/8 ಹಾಂ ಮೂರರ ಪ್ರಕಾರ ಪತ್ರ ಅಭಿವೃದ್ಧಿ ಕೃಷಿ ಆಯುಕ್ತರು 2/8 ಮಾನ್ಯ ಅಧ್ಯಕ್ಷತೆಯಲ್ಲಿ ನಡೆದ ಹಾಸನ ಕೇಂದ್ರದ 4 ಶೆಡ್ಗಳಿರುವ 1.5 ಎಕರೆ ಜಮೀನು ಇದೆ, ಜಮೀನು ಕೊಡು ಇದರೊಳಗೆ ಇವರು ತಗೊಳ್ತಾರೆ. ಇದು ಸರ್ಕಾರದ ಆದೇಶ ಅಥವಾ ನಡಾವಳಿ. ಇನ್ನೂ ಇದೆ 4ನೇ ಮಾದರಿ ಜಿಲ್ಲಾಧಿಕಾರಿಗಳ ಕಚೇರಿ ಜಿಲ್ಲೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅವರು ಬರೆದಿರತಕ್ಕಂಥ ಆದೇಶ ಅಥವಾ ನಡಾವಳಿ. ಏನು ನಡಾವಳಿ ನೋಡಿರಿ, ಕರ್ನಾಟಕ ಸರ್ಕಾರ ಅಂತಿದೆ, ಕೆಳಗಡೆ ಜಿಲ್ಲಾಧಿಕಾರಿಗಳ ಕಚೇರಿ ನಡಾವಣೆ ಅಂತಿದೆ. ಜಿಲ್ಲಾಧಿಕಾರಿ ಕಚೇರಿ ಹಾಸನ ಜಿಲ್ಲೆ ರಾಮನಗುಂಡಿ ಗ್ರಾಮದ ಜಗದೀಶ್ ಅವರ ಪತ್ನಿ ಶ್ರೀ ಲಕ್ಷ್ಮಿಯವರಿಗೆ ವೃದ್ಧಾಪ್ಯ ವೇತನ ಮಂಜೂರಾತಿ, ವೃದ್ಧಾಪ್ಯ ವೇತನ ಬಿಡುಗಡೆ ಮಾಡೋ ಮಂಜೂರಾತಿ. ಇದು ಉಲ್ಲೇಖ ಇದೆ ನೋಡಿರಿ, ಇಲ್ಲಿ ಉಲ್ಲೇಖ ಇದೆ. ಒಂದು ಶ್ರೀಮತಿ ಲಕ್ಷ್ಮಿಯವರ ಅರ್ಜಿ, 1/2 ಸರ್ಕಾರದ ಆದೇಶ ಸಂಖ್ಯೆ 180/2018 ದಿನಾಂಕ 10/2/2008 ಇದು ಉಲ್ಲೇಖ. ಪ್ರಸ್ತಾವನೆ ಇದೆ ನೋಡಿ, ಪ್ರಸ್ತಾವನೆ ಇದೆ. ಮೇಲೆ ಉಲ್ಲೇಖಿಸಲಾದ ಪತ್ರಗಳನ್ನು ಪರಿಶೀಲಿಸಿ ಶ್ರೀಮತಿ ಲಕ್ಷ್ಮಿಯವರಿಗೆ ಈ ಆದೇಶದ ದಿನಾಂಕದಿಂದ ಆಕೆಗೆ ಆಮರಣಾಂತ ಮಹೇಯಾನ ಅಂದರೆ ಮಾಸಿಕವಾಗಿ 500 ರೂಪಾಯಿ ರೂಗಳಂತೆ ವೃದ್ಧಾಪ್ಯ ವೇತನ ಮಂಜೂರು ಮಾಡಲಾಗಿದೆ. ಈ ವೃದ್ಧಾಪ್ಯ ವೇತನವನ್ನು ಶ್ರೀಮತಿ ಲಕ್ಷ್ಮಿಯವರು ಖುದ್ದಾಗಿ ಹಾಸನ ತಾಲೂಕು ಖಜಾನೆಯಲ್ಲಿ ಅಥವಾ ಮನಿ ಆರ್ಡರ್ ಮೂಲಕ ಪಡೆಯತಕ್ಕದ್ದು. ಶ್ರೀಮತಿ ಲಕ್ಷ್ಮಿಯವರ ವಿಳಾಸದಲ್ಲಿ ಬದಲಾವಣೆ ಆದರೆ ತಾಲೂಕಿನ ತಹಸೀಲ್ದಾರ ಗಮನಕ್ಕೆ ತರತಕ್ಕದ್ದು. ಇದು ಒಂದು ಸಹಿ, ರಮೇಶ್ ಕುಮಾರ್ ಜಿಲ್ಲಾಧಿಕಾರಿಗಳ ಸಹಿ ಇದೆ. ಮತ್ತು ಪ್ರತಿಗಳು ಯಾರ್ಯಾರು ಹತ್ತದಿ, ಶ್ರೀಮತಿ ಲಕ್ಷ್ಮೀ ರಾಮನಗುಂಡಿ ಹಾಸನ ತಾಲೂಕು ಇವರಿಗೆ ಒಂದು ಪ್ರತಿ ಹೋಗ್ತೈತಿ, ತಹಸೀಲ್ದಾರ್ ಹಾಸನ ತಾಲೂಕು ಅವ್ರಿಗೊಂದು ಪತ್ರ ಹೋಗ್ತೈತಿ, ಇನ್ನೊಂದು ಖಜಾನೆ ಅಧಿಕಾರಿಗಳು ಹಾಸನ ತಾಲೂಕು ಇವರಿಗೆ, ಟ್ರೆಜರರಿಗೆ, ತಹಸೀಲ್ದಾರಿಗೆ ಮತ್ತು ಫಲಾನುಭವಿಗಳಿಗೆ ಲಕ್ಷ್ಮೀ ಶ್ರೀಮತಿ ಲಕ್ಷ್ಮೀ ಇವರಿದ್ದಾರಲ್ಲ ಅವರಿಗೆ. ಇದು ಜಿಲ್ಲಾಧಿಕಾರಿಯಿಂದ ಆದಂಥ ಆರ್ಡರ್ ಅಥವಾ ನಡಾವಳಿ. ಇದು 5ನೇದು ಕಾಲೇಜೊಂದರ ಮಾದರಿ, ಕಾಲೇಜು ಸರ್ಕಾರಿ ಕಾಲೇಜೊಂದು ಆದೇಶ ಮಾಡಿದೆ. ಅದು ಏನಿದೆ ಹೇಗಿದೆ ನೋಡೋಣ. ಕರ್ನಾಟಕ ಸರ್ಕಾರ ತಾಂತ್ರಿಕ ಶಿಕ್ಷಣ ಇಲಾಖೆ ಇಲ್ಲಿ ಸಂಖ್ಯೆ ಇದೆ, ಪ್ರಾಂಶುಪಾಲರ ಕಚೇರಿ, ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಇದೆ ಹಾಸನ, ಮತ್ತು ಫೋನ್ ನಂಬರ್ ಇವೆಲ್ಲ ಡೀಟೇಲ್ಸ್ ಇದೆ. ಸಭೆಯ ನಡಾವಳಿಗಳು, ಸಭೆ ಮಾಡಿದ ಏನು ಮಾಡಿದ್ದಾರೆ ಸಭೆ, ಪ್ರಾಂಶುಪಾಲರು
ಮತ್ತು ಎಲ್ಲ ವಿಭಾಗಗಳ ಮುಖ್ಯಸ್ಥರ ನಡುವೆ ನಡೆದ ಸಭೆ. ಎಚ್ ಓ ಡಿಸು ಮತ್ತು ಪ್ರಿನ್ಸಿಪಲ್ಲು ಒಂದು ಸಭೆ ಮಾಡಿದ್ದಾರೆ. ಅದ್ರ ಬಗ್ಗೆ ಇವ್ರು ಏನು ತೀರ್ಮಾನ ತೊಗೊಂಡಾರಲ್ಲ ಅದು ಆರ್ಡರ್ ಮುಖ ಅಥವಾ ನಡಾವಳಿ ಮುಖ ಹೇಳ್ತಾರ ನೋಡ್ರಿ. ಸಭೆಯ ಸ್ಥಳ ಪ್ರಾಂಶುಪಾಲರ ಕೊಠಡಿ. ಸಮಯ ಪೂರ್ವಾಹ್ನ ಮಧ್ಯಾಹ್ನಕ್ಕಿಂತ ಮುಂಚೆ 10:15 ಗಂಟೆಗೆ. ದಿನಾಂಕ 3/12/2018. ಪ್ರಸ್ತಾವನೆ ಇದೆ ನೋಡಿ. ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದ ಸಂಸ್ಥೆಯ ಪ್ರಭಾರ ಪ್ರಾಂಶುಪಾಲರು ಡಾಕ್ಟರ್ ರವಿಶಂಕರ್ ಕೆಸಿರ್ ಅವರು ಸಭೆಗೆ ಹಾಜರಾಗಿದ್ದ ಎಲ್ಲ ಸದಸ್ಯರುಗಳನ್ನು ಸ್ವಾಗತಿಸಿ ಕೆಳಕಂಡ ವಿಷಯಗಳ ಬಗ್ಗೆ ಚರ್ಚೆ ನಡೆಸಲಾಯಿತು. ಏನು ನಡೆಸಿದರು? 18-19 ಸಾಲಿನ ಸಮ ಸೆಮಿಸ್ಟರ್ ಹೈಯರ್ ಸೆಮಿಸ್ಟರ್ನ ತರಗತಿಗಳು ದಿನಾಂಕ 4/12/18 ಮುಕ್ತಾಯವಾಗಲಿದೆ. ಈ ತರಗತಿಗಳಿಗೆ ಬೋಧಿಸುವ ಸಿಬ್ಬಂದಿಗಳಿಗೆ ಮಧ್ಯಂತರ ಬಿಡುವ ರಜೆಯನ್ನು 15/12/2018 ನಿಗದಿಪಡಿಸಿ ಈ ಅವಧಿಯಲ್ಲಿ 35 ದಿನಗಳಿಗೆ ಮೀರದಂತೆ ಬಿಡುವು ರಜೆಯನ್ನು ಉಪಯೋಗಿಸಿಕೊಳ್ಳಲು ಸೂಚಿಸಲಾಗಿದೆ. ಮೊದಲನೇ ಸೆಮಿಸ್ಟರ್ ತರಗತಿಗಳು ದಿನಾಂಕ 17/1/2019 ಮುಕ್ತಾಯವಾಗಲಿದೆ. ಈ ತರಗತಿಗಳಿಗೆ ಬೋಧಿಸುವ ಸಿಬ್ಬಂದಿಗಳಿಗೆ ಮಧ್ಯಂತರ ಬಿಡುವ ರಜೆಯನ್ನು 18/1/2019 / 24/2/19 ನಿಗದಿಪಡಿಸಿ ಈ ಅವಧಿಯಲ್ಲಿ 35 ದಿನಗಳಿಗೆ ಮೀರದಂತೆ ಬಿಡುವು ರಜೆಯನ್ನು ಉಪಯೋಗಿಸಿಕೊಳ್ಳಲು ಸೂಚಿಸಲಾಗಿದೆ. ಮಧ್ಯಂತರ ಬಿಡುವ ರಜೆ ಬಗ್ಗೆ ಮೇಲೆ ತೆರಳಿದ ಸಿಬ್ಬಂದಿಗಳು 26/1/2016 ಗಣರಾಜ್ಯೋತ್ಸವ ಸಮಾರಂಭಕ್ಕೆ ಕಡ್ಡಾಯವಾಗಿ ಹಾಜರಿರಬೇಕೆಂದು 19/16/2019 ಗಣರಾಜ್ಯೋತ್ಸವ ಸಮಾರಂಭಕ್ಕೆ ಕಡ್ಡಾಯವಾಗಿ ಹಾಜರಾಗಬೇಕೆಂದು ಸೂಚಿಸಿದರು. ಈ ರಜಾ ಅವಧಿಯಲ್ಲಿ ಬರುವ ಪರೀಕ್ಷಾ ಕೆಲಸಗಳನ್ನು ಸಿಬ್ಬಂದಿಯವರು ಬಂದು ನಿರ್ವಹಿಸಬೇಕಾಗಿ ತಿಳಿಸಿದರು. ಅಂತಿಮ ಸಭೆಯಲ್ಲಿ ಹಾಜರಾದ ಎಲ್ಲ ಸದಸ್ಯಗಳು ವಂದನೆಗಳನ್ನು ತಿಳಿಸುತ್ತಾ ಈ ಸಭೆಯನ್ನು ಮುಗಿಸಿದರು. ಪ್ರತಿಗಳು ಸಭೆ ಹಾಜರಾದ ಎಲ್ಲ ಸದಸ್ಯರು ಸುತ್ತಲೆ ಮೂಲಕ ಪುಸ್ತಕದಲ್ಲಿ ಸಹಿ ಮಾಡಿಸಿಕೊಂಡರು ಮತ್ತು ಕಚೇರಿ ಕಡಿತಕ್ಕೆ ಇದನ್ನ ಕಳಿಸಿದರು. ಇಲ್ಲಿ ಪ್ರಾಂಶುಪಾಲರ ಸಹಿ ಇದೆ. ಸಭೆಯಲ್ಲಿ ಹಾಜರಾದವರು ಯಾರ್ಯಾರು? ಡಾಕ್ಟರ್ ರಂಗಸ್ವಾಮಿ ಟಿ, ಪ್ರಾಧ್ಯಾಪಕರು ಅಥವಾ ಮುಖ್ಯಸ್ಥರು. ಡಾಕ್ಟರ್ ಪ್ರಶಾಂತ್ ಎಸ್, ಮುಖ್ಯಸ್ಥರು. ಪರಮೇಶ್, ಮುಖ್ಯಸ್ಥರು. ಸಪ್ರಾ, ಮುಖ್ಯಸ್ಥರು. ಇವರು ಮೆಕ್ಯಾನಿಕಲ್, ಸಿವಿಲ್, ಇಸಿ, ಇಎನ್ಸಿ, ಫಿಸಿಕ್ಸ್ ವಿಭಾಗ, ಗಣಿತ ವಿಭಾಗ, ಕೆಮಿಸ್ಟ್ರಿ ವಿಭಾಗ, ಹೀಗೆ ಇಂಗ್ಲೀಷ್ ವಿಭಾಗ, ಹೀಗೆ ನಾಗರಾಜ್ ಕೆ, ಶ್ರೀನಾಥ್ ಎನ್, ಹೀಗೆ ಎಲ್ಲ ಎಚ್ ಓ ಡಿಗಳಿಗೂ ಒಂದೊಂದು ಪ್ರತಿ. ಇದು ಕಾಲೇಜಿನ ಇಲ್ಲೇನು ಹೈಯರ್ ಸೆಮಿಸ್ಟರ್ ಜಲ್ದಿ ಮುಗಿತವೋ ಅವ್ರಿಗೊಂದು ದಿನಾಂಕ ನಿಗದಿ ಮಾಡಿಸಿ ಅನ್ನೋದೊಂದು ತಿಳ್ಸೋಕ್ಕೆ, ಮತ್ತು ಲೋವರ್ ಸೆಮಿಸ್ಟರ್ ಸ್ಟೂಡೆಂಟ್ಸು ಅವ್ರದ್ದು ಲೇಟಾಗಿ ಮುಗಿತಿದ್ದೆ ಎಕ್ಸಾಮು ಅವ್ರಿಗೊಂದು ದಿನಾಂಕ ಕೊಟ್ಟು, ಮತ್ತು ಜನವರಿ 26ಕ್ಕೆ ಫ್ಲ್ಯಾಗ್ ಹಾಸ್ಟಿಂಗ್ ಬರಬೇಕಂತಂದು ಹೇಳಿ ಈ ಆರ್ಡರನ್ನು ಕಳಿಸಿದ್ದಾರೆ. ಇದು ಕಾಲೇಜೊಂದರದು ನಡಾವಳಿ ಅಥವಾ ಆದೇಶ. ಎಲ್ಲ ಮಾದರಿಗಳನ್ನ ನೋಡಿದ್ವಿ, ಈಗ ನೆಕ್ಸ್ಟ್ ನೋಡೋಣ ಆಮೇಲೆ. ಧನ್ಯವಾದಗಳು.